ಹಾಯ್ ಹಲೋ ವಿದ್ಯಾರ್ಥಿಗಳೇ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಸ್ ಎಲ್ ಸಿ ಪರೀಕ್ಷೆ ಉತ್ತರ ಪತ್ರಿಕೆ ಮೌಲ್ಯಮಾಪನ ಹೇಗೆ ಮಾಡ್ತಾರೆ ಪಿ ಯು ಸಿ ಎಸ್ ಎಲ್ ಸಿ ಬೋರ್ಡ್ ಕರ್ನಾಟಕದವರು ಯಾ ಯಾವ ರೀತಿ ಮೌಲ್ಯಮಾಪನ ಮಾಡ್ತಾರೆ ಲೂಸ್ ಅಥವಾ ಸ್ಟ್ರಿಟ್ ಆಗಿ ಮಾಡ್ತಾರೆ ಯಾವ ರೀತಿ ಇರುತ್ತೆ ಅದರ ಬಗ್ಗೆ ಕಂಪ್ಲೀಟ್ ಮಾಹಿತಿಯನ್ನು ಈ ವಿಡಿಯೋದಿಂದ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಎಸ್ ಎಲ್ ಸಿ ವಿದ್ಯಾರ್ಥಿಗಳು ಯಾರೂ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಬ್ಸ್ಕ್ರೈಬ್ ಆಗ್ಬೋದು ವಿಡಿಯೋ ಇಷ್ಟೆಲ್ಲ ಲೈಕ್ ಮಾಡ್ಬೋದು ನಂತರ ಮೇನ್ ವಿಷಯಕ್ಕೆ ಬರೋದಾದರೆ ನಿಮಗೆ ಎಸ್ ಎಲ್ ಸಿ ಮೌಲ್ಯಮಾಪನ ಅಂದರೆ ನಿಮ್ಮದು ಎಸ್ ಎಲ್ ಸಿ ಪರೀಕ್ಷೆ ಉತ್ತರ ಪತ್ರಿಕೆ ಮೌಲ್ಯಮಾಪನ ವ್ಯಾಲ್ಯೂಯೇಷನ್ ಬಿಟ್ಟು ಯಾವಾಗ ಮಾಡ್ತಾರೆ ಅಂತ ಕೇಳ್ಬೋದು ಸದ್ಯಕ್ಕೆ ಮಾನ್ಯ ಶಿಕ್ಷಣ ಶಿಕ್ಷಣ ಸಚಿವರಾದ ಬಿ ಸಿ ನಾಗೇಶ್ವರ್ ಅವರು ತಿಳಿಸಿರೋ ಪ್ರಕಾರ ಏಪ್ರಿಲ್ ಕೊನೆಯ ವಾರ ఏప్రిల్ కొనే వరదలైన మూలమేపన కరెవెను కూడా ಪ್ರಾರಂಭ ಮಾಡ್ತೀವಿ ಅಂತ ತಿಳಿಸಿದ್ದಾರೆ ಮೇ ವಾರ ವಾರಾಣವ್ಯಕ್ಕೆ ರಿಸಲ್ಟನ್ನು ಕೂಡ ಘೋಷಣೆ ಮಾಡ್ತೀವಿ ಅಂತ ತಿಳಿಸಿದ್ದಾರೆ ಈಗ ನೀವು ಕೇಳ್ಬೋದು ಮೌಲ್ಯಮಾಪನ ಹೇಗಿರುತ್ತೆ ಅಂತ ನಿಮಗೆ ಗೊತ್ತಿದ್ದ ಹಾಗೆ ನಿಮ್ಮ ನಿಮ್ಮ ಪೇಪರ್ಗಳು ಬಂದುಬಿಟ್ಟು ಪ್ರತಿ ವಿಷಯ ಪೇಪರ್ಗಳು ಬಂದ್ಬಿಟ್ಟು ಬೇರೆ ಬೇರೆ ಜಿಲ್ಲೆಗಳಿಗೆ ಹೋಗುತ್ತೆ ಫಾರ್ ಎಕ್ಸಾಂಪಲ್ ನೀವು ಬೆಂಗಳೂರಲ್ಲಿದ್ದರೆ ಅದು ಬಂದ್ಬಿಟ್ಟು ಗುಲ್ಬರ್ಗ ಯಾದಗಿರಿ ಅಥವಾ ಮಂಗಳೂರಿಗೆ ಹೋಗ್ಬೋದು ಆ ರೀತಿ ನಿಮ್ಮ ನಿಮ್ಮ ಜಿಲ್ಲೆ ಪೇಪರ್ಗಳು ಅಂದ್ಬಿಟ್ಟು ಬೇರೆ ಬೇರೆ ಜಿಲ್ಲೆಗಳಿಗೆ ಹೋಗುತ್ತೆ ಆಯಾ ಜಿಲ್ಲಾ ಕೇಂದ್ರದಲ್ಲಿ ಸೆಂಟರ್ಗಳಿಗೆ ಹೋಗುತ್ತೆ ಆಯಾ ಜಿಲ್ಲಾ ಸೆಂಟರ್ಗಳಲ್ಲಿ ವ್ಯಾಲ್ಯೇಷನ್ ಕೂಡ ನಡೀತದೆ ಆಯಾ ಜಿಲ್ಲಾ ಸೆಂಟರ್ಗಳಲ್ಲಿ ಶಿಕ್ಷಕರನ್ನು ನೇಮಕಾತಿ ಮಾಡಿರ್ತಾರೆ ಆಯಾ ಶಿಕ್ಷಕರು ನಿಮ್ಮ ನಿಮ್ಮ ಪೇಪರ್ಗಳನ್ನು ವ್ಯಾಲ್ಯೇಷನ್ ಮಾಡ್ತಾರೆ ಮಾಡ್ತಾರೆ ಅವರು ಹೇಗೆ ವ್ಯಾಲ್ಯೂಷನ್ ಮಾಡ್ತಾರೆ ಅಂದರೆ ಎಸ್ ಎಲ್ ಸಿ ಬೋರ್ಡ್ ಅವರವರಿಗೆ ಒಂದು ಕೀ ಆನ್ಸರ್ನ ಪ್ರೊವೈಡ್ ಮಾಡಿದ್ದಾರೆ ಆ ಕೀ ಆನ್ಸರ್ ನೋಡಿಕೊಂಡು ನಿಮ್ಮ ಪಠ್ಯ ನಿಮ್ಮದು ಆನ್ಸರ್ ಶೀಟ್ ನೋಡಿಕೊಂಡು ಮಾರ್ಕ್ ವ್ಯಾಲ್ಯೂಷನ್ ಕೂಡ ಮಾಡ್ತಾರೆ ಅಲ್ಲಿ ಅವರು ಮೇಯ್ನಾಗಿ ಕೀ ಆನ್ಸರ್ಸ್ ನೋಡಿಕೊಂಡು ಅಲ್ಲಿ ವಿದ್ಯಾರ್ಥಿಗಳು ಯಾವ ರೀತಿ ಬರೆದಿದ್ದಾರೆ ಅದನ್ನು ನೋಡ್ಕೊಂಡು ಆನ್ಸರ್ ಮಾಡ್ಬೋದು ಮಾಡ್ತಾರೆ ನಿಮಗೆ ಕೇಳ್ಬೋದು ಈಗ ಸ್ಟ್ರಿಕ್ಟಾಗಿ ಮಾಡ್ತಾರೆ ಅಥವಾ ಲೂಸಾಗಿ ಮಾಡ್ತಾರೋ ಅಂತ ಸದ್ಯಕ್ಕೆ ನಾನು ಹೇಳೋ ಪ್ರಕಾರ ಈಗ ಫುಲ್ ಸ್ಟ್ರಿಟ್ಟು ಇರಲ್ಲ ಫುಲ್ ಲೂಸ್ ಇರಲ್ಲ ಮೀಡಿಯಮ್ ಆಗಿ ನಿಮಗೆ ಮಾಡ್ತಾರೆ ನೀವು ಇನ್ ಕೇಸ್ ಚೆನ್ನಾಗಿ ಬರ್ದಿರ ಆನ್ಸರ್ ನಿಮಗೆ ಫುಲ್ ಮಾರ್ಕ್ಸ್ನ ಪ್ರೊವೈಡ್ ಮಾಡ್ತಾರೆ ಇಲ್ಲ ಬರ್ದ ಮರದ್ರೆ ನಿಮಗೆ ಅರ್ಧ ಬರ್ದ ಮಾರ್ಕ್ಸ್ ನೋಡ್ತಾರೆ ಕೂಡ ಪ್ರೊವೈಡ್ ಮಾಡ್ತಾರೆ ಯಾವುದೇ ರೀತಿ ಫುಲ್ ಸ್ಟ್ರಿಟ್ಟು ಮಾಡಲ್ಲ ಯಾವುದೇ ರೀತಿ ಫುಲ್ಲು ಲೂಸ್ ಆಗಿ ಬೇಕಾಬಿಟ್ಟು ಕೂಡ ಮಾಡಲ್ಲ ಅವರು ಮೀಡಿಯಮ್ ಆಗಿ ನೋಡಿಕೊಂಡು ಯಾವ ರೀತಿ ಬರೆದಿದ್ದಾರೆ ಅಂತ ನೋಡಿ ಬರೀತಾರೆ ಇನ್ ಕೇಸ್ ನಿಮ್ಮ ಹತ್ರ ಆ್ಯಂಡ್ ರೈಟಿಂಗ್ ನಿಮ್ಮದು ಆ್ಯಂಡ್ ರೈಟಿಂಗ್ ನೀವು ಚೆನ್ನಾಗಿ ಬರೆದಿದರೆ ನಮಗೆ ಆರಾಮಾಗಿ ನಿಮಗೆ ಫುಲ್ ಮಾರ್ಕ್ಸನ್ನು ಕೂಡ ಪ್ರೊವೈಡ್ ಮಾಡೋ ಸಾಧ್ಯತೆ ಜಾಸ್ತಿ ಇದೆ ಯಾಕಂದರೆ ನಿಮ್ಮ ಹ್ಯಾಂಡ್ ರೈಟಿಂಗ್ ಕೂಡ ಚೆನ್ನಾಗಿ ಅಚ್ಚುಕಟ್ಟಾಗಿ ಬರೆದಿದೆ ಆರಾಮಾಗಿ ನಿಮಗೆ ಮಾರ್ಕ್ಸನ್ನ ಕೂಡ ಪ್ರೊವೈಡ್ ಮಾಡ್ತಾರೆ ನಂತರ ಕೇಳ್ಬೋದು ಈ ಈಗ ನಿಮಗೆ ಕ್ಲಿಯರ್ ಆಯಿತು ಅನ್ಕೋತೀನಿ ಲೂಸ್ ಅಥವಾ ಸ್ಟ್ರಿಕ್ಟ್ ಹೇಗಿರುತ್ತೆ ಅಂದರೆ ಆಗಿರುತ್ತೆ ಅಂತ ಹೇಳಿದ್ದೇನೆ ಮತ್ತು ಮೌಲ್ಯಮಾಪನ ಹೇಗೆ ಏನು ಅಂದರೆ ನಿಮ್ಮ ನಿಮ್ಮ ಪೇಪರ್ಗಳು ಬೇರೆ ಬೇರೆ ಜಿಲ್ಲಾ ಬೋರ್ಡ್ಗಳಿಗೆ ಹೋಗುತ್ತೆ ಆಯಾ ಜಿಲ್ಲಾ ಬೋರ್ಡ್ಗಳಲ್ಲಿ ಶಿಕ್ಷಕರ ನೇಮಕಾತಿ ಮಾಡಿರ್ತಾರೆ ಆಯಾ ಶಿಕ್ಷಕರು ವ್ಯಾಲ್ಯೂಷನ್ ಮಾಡ್ತಾರೆ ಅವರಿಗೆ ಡೈಲಿ ಲಿಮಿಟ್ ಇರುತ್ತೆ ಡೈಲಿ ಇಂತಿಷ್ಟೇ ಪೇಪರ್ಗಳನ್ನು ಇವ್ಯಾಲ್ಯೂಷನ್ ಮಾಡಬೇಕು ಫಾರ್ ಎಕ್ಸಾಂಪಲ್ ಒಂದು ದಿನಕ್ಕೆ ಹದಿನೈದು ಪೇಪರ್ ಮಾತ್ರ ಈ ವ್ಯಾಲ್ಯೂಷನ್ ಮಾಡಬೇಕು ಅಂತೇಳಿ ಅವರಿಗೆ ರೂಲ್ಸ್ ಇರುತ್ತೆ ಆಯಾ ರೂಲ್ಸ್ ಪ್ರಕಾರ ಅವರು ನಿಮ್ಮ ಪೇಪರ್ಗಳನ್ನು ವ್ಯಾಲ್ಯೂಷನ್ ಮಾಡ್ತಾರೆ ಯಾವುದೇ ರೀತಿ ತಲೆ ಕೊಟ್ಕೊಬಿಟ್ಟು ನಿಮ್ಮ ಪೇಪರ್ ಪಕ್ಕ ವ್ಯಾಲ್ಯೂಷನ್ ಮಾಡ್ತಾರೆ ಪಕ್ಕ ನಿಮಗೆ ಮಾರ್ಕ್ಸ್ನ ಅನೌನ್ಸ್ಮೆಂಟ್ ಮಾಡಿ ಮಾಡ್ತಾರೆ ಅಲ್ಲಿ ಎರಡು ಮೂರು ಜನ ಕರೆಕ್ಷನ್ ಮಾಡ್ತಾರೆ ಎರಡು ಮೂರು ಜನ ಅಧಿಕಾರಿಗಳು ಕರೆಕ್ಷನ್ ಮಾಡಿ ಅಪ್ಡೇಟ್ ಕೂಡ ಮಾಡ್ತಾರೆ